ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಬಂದು ನಮ್ಮೂರಲ್ಲಿ ಹಬ್ಬ ಆಯಿತು. ಆ ಹಬ್ಬದ ವೀಡಿಯೋನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವೀಡಿಯೋಗಳನ್ನ ಪೋಸ್ಟ್ ಮಾಡೋದು ತುಂಬಾ ಲೇಟ್ ಆಗ್ತಿದೆ, ಯಾಕಂದರೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ನಿಧಾನವಾಗಿ ಆದರೂ ಪರವಾಗಿಲ್ಲ ವೀಡಿಯೋನ ಪೋಸ್ಟ್ ಮಾಡೋಣ ಅಂತ ಈಗ ನಾನು ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ಹಬ್ಬ ಆಗಿ ಒಂದು 15 ಡೇಸ್ ಬ್ಯಾಕ್ ಆಯಿತು, ಬಟ್ ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ, ಹಾಗೆ ಊರಲ್ಲಿದ್ದಿದ್ದರಿಂದ ನನಗೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಈಗ ಬನ್ನಿ, ನಮ್ಮೂರಲ್ಲಿ ಹಬ್ಬನ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ. ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ನಾವಿವತ್ತು ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಊರಿಗೆ ಹೊರಡಬೇಕಿತ್ತು, ಯಾಕಂದರೆ ನಾಳೆ ಹಬ್ಬ ಇದೆ, ವೆಡ್ನೆಸ್ಡೇ. ಸೊ ಹಾಗಾಗಿ ಇವತ್ತು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಆಫೀಸಿಂದ ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿದ್ದೆ. ನನ್ನ ಹಸ್ಬೆಂಡ್ ಆಫೀಸಿಂದ ಬಂದ ನಂತರ ನಾವು ಊರಿಗೆ ಹೊರಟ್ವಿ. ಊರಿಗೆ ಹೋದ ನಂತರ ನಾವು ನೈಟ್ ಏನು ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿಲ್ಲ, ಯಾಕಂದರೆ ಜರ್ನಿ ಮಾಡಿ ಸಾಕಾಗಿತ್ತು. ನೆಕ್ಸ್ಟ್ ಡೇ ಅಂದರೆ ಬುಧವಾರದ ಮಾರ್ನಿಂಗ್, ನಾವು ಮಾರ್ನಿಂಗ್ ಬೇಗನೆ ಎದ್ದು ಒಂದು 4 o'clock ಎದ್ದು ತಂಬಿಟ್ಟು ಆರತಿ ಎಲ್ಲ ರೆಡಿ ಮಾಡ್ಕೊಂಡ್ವಿ, ಯಾಕಂದರೆ 7 ಗಂಟೆಗೆಲ್ಲ ನಾವು ಪೂಜೆ ಮಾಡ್ತಾರಲ್ವಾ, ಅಲ್ಲಿಗೆ ಹೋಗಬೇಕಿತ್ತು. ಇದು ಬಂದು ಯಾವುದೇ ದೇವಸ್ಥಾನದಲ್ಲಿ ಮಾಡ್ತಾ ಇರೋವಂಥ ಪೂಜೆ ಅಲ್ಲ, ಈ ಪೂಜೆ ಗೆಜ್ಲು ಮಾರಮ್ಮ ಅನ್ನೋ ದೇವಿಗೆ ಮಾಡ್ತಾ ಇರೋದು. ಬೇವಿನ ಮರದ ಹತ್ರ ಹೋಗಿ ಪೂಜೆನ ಮಾಡ್ಕೊಂಡು ಬರ್ತೀವಿ. ಅಲ್ಲಿಗೆ ನಾವು ಈ ರೀತಿ ತಂಪು ಜೊತೆಗೆ ತಂಬಿಟ್ಟು ಆರತಿನ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇರೋದು. ತಂಪನ್ನು ಎಲ್ಲರೂ ಮಾಡಲ್ಲ, ಯಾರಾದರೂ ಹರಕೆ ಮಾಡ್ಕೊಂಡಿದ್ರೆ ತಂಪನ್ನು ಮಾಡ್ಕೊತಾರೆ, ಇಲ್ಲಾಂದರೆ ಎಲ್ಲರೂ ತಂಬಿಟ್ಟು ಆರತಿನ ರೆಡಿ ಮಾಡಿಕೊಂಡು ಹೋಗ್ತಾರೆ. ಕಳೆದ 4 ವರ್ಷದಿಂದ ಈ ಹಬ್ಬನ ಮಾಡಿರಲಿಲ್ಲ, ಯಾಕಂದರೆ ಕೋವಿಡ್ ಬಂದಾಗಲಿಂದ ಹಬ್ಬನ ಸ್ಟಾಪ್ ಮಾಡಿದ್ರು. ಈ ವರ್ಷ ಮಾಡೋಣ ಅಂತ ಹಬ್ಬನ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮೆಲ್ರಿಗೂ ಇನ್ನೊಂದು ವಿಷಯನೂ ಕೂಡ ನಾನು ಶೇರ್ ಮಾಡ್ಕೊಳ್ಬೇಕು. ಏನು ಅಂತಂದರೆ, ಈ ಊರಲ್ಲಿರೋ ಪ್ರತಿಯೊಬ್ಬರು ನಮಗೆ ರಿಲೇಟಿವ್ಸೇ ಆಗಬೇಕು. ನಿಮಗೆಲ್ಲ ಗೊತ್ತೇ ಇರುತ್ತೆ, ಹಳ್ಳಿ ಅಥವಾ ಊರು ಅಂದರೆ ಒಬ್ರಿಗೊಬ್ರಿಗೂ ರಿಲೇಷನ್ಶಿಪ್ ಇದ್ದೇ ಇರುತ್ತೆ, ಅಣ್ಣ ತಮ್ಮಂದರು ಅತ್ತೆ ಮಾವ ಈ ರೀತಿ. ಹಾಗೆ ಇಲ್ಲಿರೋ ಪ್ರತಿಯೊಬ್ಬರೂ ನಮಗೆ ರಿಲೇಟಿವ್ಸೇ ಆಗಬೇಕು. ಇಲ್ಲಿ ಪೂಜೆ ಎಲ್ಲ ಆದ ನಂತರ ಪ್ರಾಣಿ ಬಲಿ ಕೊಡೋದಕ್ಕೂ ಕೂಡ ಮೇಕೆನ ತೊಗೊಂಡು ಬಂದಿದ್ದಾರೆ. ಈ ಪ್ರಾಣಿ ಬಲಿ ಕೊಡೋ ಪದ್ಧತಿ ಯಾಕಿದೆ ಅಂದರೆ, ಊರಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಹಿಂದಿನ ಕಾಲದಲ್ಲೆಲ್ಲ ಕಾಲರ ಈ ಥರ ಎಲ್ಲ ಕಾಯಿಲೆ ಬರ್ತಿತ್ತಂತೆ, ಅದನ್ನು ತಪ್ಪಿಸೋಕ್ಕೋಸ್ಕರ ಈ ರೀತಿ ದೇವಿಗಳಿಗೆ ಪ್ರಾಣಿನ ಬಲಿ ಕೊಟ್ಟರೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಕಾಯಿಲೆಗಳು ಬರಲ್ಲ ಅನ್ನೋ ಒಂದು ಪ್ರತೀತಿ ಇದೆ, ಅಂದರೆ ನಂಬಿಕೆ ಇದೆ ಹಳ್ಳಿ ಜನಗಳಲ್ಲಿ. ಅದನ್ನು ಈಗಲೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪಾರಂಪರಿಕವಾಗಿ ಬಂದಿರೋ ಅಂಥ ಪದ್ಧತಿ ಇದು ಅಂತಲೇ ಹೇಳಬಹುದು. ಈಗ ಮೇಕೆನೂ ಕೂಡ ಬಲಿ ಕೊಟ್ಟಾಯಿತು. ಆನಂತರ ನಾವು ಈಗ ತಂಬಿಟಾರತಿ ಎಲ್ಲ ಇಟ್ಕೊಂಡು ಜೊತೆಗೆ ಅರಶಿನ ಕುಂಕುಮ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಹೊರಟಿದ್ದೀವಿ. ಮತ್ತೆ ಇನ್ನೊಂದು ದೇವಸ್ಥಾನದ ಹತ್ರ ಹೋಗಬೇಕು ನಾವು ತಂಬಿಟಾರತಿ ತೊಗೊಂಡು, ಹಾಗಾಗಿ ನಾವು ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಗಳು, ಅವರು ತುಂಬಾ ಚೆನ್ನಾಗಿ ತಂಬಿಟಾರತಿನ ರೆಡಿ ಮಾಡ್ಕೊಂಡು ಬಂದಿದ್ರು, ತುಂಬಾ ಕ್ಯೂಟಾಗಿತ್ತು. ಆನಂತರ ನಾವು ಮತ್ತೊಂದು ದೇವಸ್ಥಾನದ ಹತ್ರ ಹೋಗಬೇಕು ಅಂದ್ವಲ್ವ, ಆದಿಶಕ್ತಿ ದೇವಸ್ಥಾನದ ಹತ್ರ, ಅಲ್ಲಿಗೆ ನಾವಿಲ್ಲಿ ತಂಬಿಟಾರತಿನ ತೊಗೊಂಡು ಹೋಗ್ತಾ ಇದ್ದೀವಿ.
ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಇಲ್ಲಿ ದೇವರನ್ನ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಎಲ್ಲ ತಂಬಿ ತರ್ತಿನ ಒಂದೆಡೆ ಇಟ್ಟು ತಂಬಿಗೆನಲ್ಲಿ ನೀರನ್ನ ತುಂಬಿಸ್ಕೊಂಡು ಬಂದಿದ್ದಾರೆ. ಆ ತಂಬಿಗೆಗೆ ಒಂಬಳೆ ಎಲ್ಲ ಇಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಈ ಅಣ್ಣನ ಮೇಲೆ ದೇವರು ಕೂಡ ಬರುತ್ತೆ, ಆದಿಶಕ್ತಿ ದೇವರು. ಹಾಗಾಗಿ ಇಲ್ಲಿ ದೇವ್ರನ್ನ ತಗೊಂಡು ಹೋಗೋದಕ್ಕೆ ಬಂದು ಪೂಜೆನ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ನಿಮ್ಮೂರಲ್ಲೂ ಈ ರೀತಿ ಏನಾದರೂ ಹಬ್ಬಗಳನ್ನು ಆಚರಿಸ್ತೀರಾ ಅನ್ನೋದಾದರೆ ಖಂಡಿತ ಕಾಮೆಂಟಲ್ಲಿ ನನಗೆ ತಿಳಿಸೋದನ್ನು ಮರಿಬೇಡಿ. ನಾವೀಗ ಅಲ್ಲಿಂದ ತಂಬಿಟಾರ್ತಿ ಜೊತೆಗೆ ದೇವ್ರನ್ನ ತಗೊಂಡು ದೇವಸ್ಥಾನದ ಹತ್ರ ಬಂದಿದ್ದೀವಿ. ದೇವಸ್ಥಾನದ ಹತ್ರ ಬಂದ ನಂತರ ಇಲ್ಲಿ ಅಣ್ಣ ಪೂಜೆನ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಇವರೇ ಪೂಜೆನ ಮಾಡೋದು, ಮೇಕೆನೂ ಕೂಡ ಬಲಿ ಕೊಡ್ತಾ ಇದ್ದಾರೆ ಇಲ್ಲಿ ಆದಿಶಕ್ತಿ ದೇವಿಗೆ. ನಾನು ಆಗಲೇ ಹೇಳ್ದಾಗೆ ಊರಲ್ಲಿ ಒಂದು ನಂಬಿಕೆ ಈ ರೀತಿ ದೇವಿಗಳಿಗೆ ಅಂದರೆ ಮಾರಮ್ಮ ದೇವಿ ಯಾರಿರ್ತಾರೋ ಅವರಿಗೆ ಮೇಕೆನ ಅಥವಾ ಪ್ರಾಣಿನ ಬಲಿ ಕೊಡೋದ್ರಿಂದ ಊರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಜೊತೆಗೆ ಹಸುಗಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಈ ರೀತಿ ಮಾಡ್ತಾರೆ. ಈ ಹಬ್ಬನ ಊರಿನ ಜನಗಳೇ ಸೆಲೆಬ್ರೇಟ್ ಮಾಡೋದು. ಅಂದರೆ ಊರಲ್ಲಿ ಪ್ರತಿ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಹಾಕಿ ಮೇಕೆನ ತೊಗೊಂಡು ಬಂದು, ಜೊತೆಗೆ ಬೇರೆ ಎಲ್ಲ ಅರೇಂಜ್ಮೆಂಟ್ಸ್ ಇರುತ್ತೆ ಅಲ್ವಾ, ಅದಕ್ಕೆಲ್ಲ ಊರಿನ ಜನಗಳೇ ದುಡ್ಡನ್ನು ಹಾಕ್ಕೊಂಡು ಹಬ್ಬನ ಮಾಡೋ ಅಂಥದ್ದು. ಇಲ್ಲೂ ಕೂಡ ಮೇಕೆನ ಬಲಿ ಕೊಟ್ಟಾಯಿತು. ಮೇಕೆ ಬಲಿ ಕೊಟ್ಟಾದ ನಂತರ ನಾವು ಕೂಡ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆ ನಂತರ ಮನೆಗೆ ಹೋದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇಕೆನ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ. ಈ ರೀತಿ ಊರಿನ ಜನ ಎಲ್ಲ ಸೇರಿಕೊಂಡು ಮೇಕೆನ ಕ್ಲೀನ್ ಮಾಡಿ ಕಟ್ ಮಾಡಿದ ನಂತರ ಮನೆಗೆ ಎಷ್ಟು ಬರುತ್ತೋ ಅಷ್ಟು ಎಲ್ರಿಗೂ ಡಿವೈಡ್ ಮಾಡಿ ಹಂಚ್ತಾರೆ, ಅದರಲ್ಲೇ ಹಬ್ಬನ ಮಾಡ್ಕೊಳ್ಳೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಊರಲ್ಲಿ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ ಅಂತ. ಸಂಜೆ 7 ಗಂಟೆ ಹಿಂಗೆ ಮನೆಯಲ್ಲಿ ಏನೂ ಕೆಲಸ ಇರಲಿಲ್ಲ, ಮಧ್ಯಾಹ್ನನೇ ಅಡುಗೆ ಎಲ್ಲ ಆಗಿತ್ತು ಅಲ್ವಾ. ಊಟಕ್ಕೆ ನಾವು ಮಟನ್ ಸಾಂಬಾರ್, ಮಟನ್ ಗೊಜ್ಜು ಅಂದರೆ ಬೋಟಿ ಗೊಜ್ಜು, ಜೊತೆಗೆ ಚಿಕನ್ ಗ್ರೇವಿ, ರೈಸ್, ಮುದ್ದೆ ಎಲ್ಲ ಮಾಡಿದ್ವಿ. ಊಟಕ್ಕೆ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ, ಅದನ್ನೇ ತಿನ್ಕೊಳ್ಳೋಣ ನೈಟ್ಗೆ ಅಂದ್ಬಿಟ್ಟು ಸಾಯಂಕಾಲ ಒಂದು 7 ಗಂಟೆ ಹಿಂಗೆ ನಾವು ಸುಮ್ಮನೆ ವಾಕ್ ಹೋಗಿದ್ವಿ ದೇವಸ್ಥಾನದ ಹತ್ರ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂತ. ಹಾಗೆ ಅಲ್ಲಿಂದ ವಾಪಸ್ ಬಂದು ಊಟ ಮಾಡಿ ಆ ದಿನನ ಎಂಡ್ ಕೂಡ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಗುರುವಾರ ಬೆಳಿಗ್ಗೆ ನಾವು ವಾಪಸ್ ಬೆಂಗಳೂರಿಗೆ ಹೊರಟಿದ್ದೀವಿ. ಬೆಂಗಳೂರಿಗೆ ಬರ್ತಾ ಆನ್ ದ ವೇ ಉದಿಪಾಳಿ ಹತ್ರ ಈ ರೀತಿ ಟಾಯ್ಸ್ನೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ರು, ಇದೆಲ್ಲ ಮಣ್ಣಲ್ಲಿ ಮಾಡಿರೋವಂಥದ್ದು, ತೊಗೊಳ್ಳೋಣ ಅಂತ ಹೋದೆ. ಆದರೆ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಅಂದರೆ ಕಾಸ್ಟ್ಲಿ ಇತ್ತು. ಹಾಗಾಗಿ ನಾನು ಒಂದು ಕಪ್ ಅಂಡ್ ಸಾಸರ್ನ ತೊಗೊಂಡೆ, ಕಾಫಿ ಕಪ್ ಬರುತ್ತೆ ಅಲ್ವಾ ಅದನ್ನು ತೊಗೊಂಡೆ ಮಣ್ಣಿಂದು. ತುಂಬನೇ ಚೆನ್ನಾಗಿತ್ತು, ಕ್ಯೂಟಾಗಿ. ಮನೆಗೆ ಬಂದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾನು ದೇವರಿಗೆ ದೀಪನೂ ಕೂಡ ಹಚ್ಚಿದೆ. ನನಗೆ ಇದೊಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಊರಿಗೆ ಹೋಗಬೇಕಾದ್ರೆ ಆಗಲಿ, ಊರಿಂದ ಬಂದ ನಂತರ ಆಗಲಿ ಪೂಜೆನ ಮಾಡ್ಕೊಳ್ತೀನಿ, ಇದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ.
ನನಗೆ. ಹಾಗೆ ಇವತ್ತಿನ ವ್ಲಾಗ್ನು ಕೂಡ ನಾನು ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಖಂಡಿತ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.